ನೆತ್ತರ ನಗರಿ ಅಂತಲೇ ಖ್ಯಾತಿ ಗಳಿಸಿದ್ದ ಕಾಶ್ಮೀರದ ದಾಲ್ ಸರೋವರ ಬೆಚ್ಚಿ ಬೀಳೋದನ್ನೇ ಮರೆತು ಹೋಗಿದೆ. ಜನರ ಕಿವಿಗೆ ಗುಂಡಿನ ಸಪ್ಪಳ ಮರೆತು ಅದ್ಯಾವ ಕಾಲವಾಯ್ತೋ. ಕಾಶ್ಮೀರಿ ಹೆಣ್ಮಕ್ಕಳ ಗುಂಡಿಗೆ ಗಟ್ಟಿಯಾಗಿದೆ. ಆರ್ಟಿಕಲ್ 370 ಜಾರಿಯಲ್ಲಿರುವ ತನಕ ಜಮ್ಮು ಕಾಶ್ಮೀರದ ಜನರ ಜೀವ ಅಂಗೈಯಲ್ಲಿತ್ತು. ಹೆಸರಿಗಷ್ಟೇ ವಿಶೇಷ ಸ್ಥಾನಮಾನ, ಆದ್ರೆ ಇಲ್ಲಿನ ನಾಗರಿಕರ ಜೀವಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿರಲಿಲ್ಲ. ಅಭಿವೃದ್ಧಿ ಅನ್ನೋದು ಗುಂಡಿಗೆ ಬಿದ್ದಿದ್ದ ಹೆಣ. ಭಯೋತ್ಪಾದಕರು ಇಲ್ಲಿನ ಜನರನ್ನ ಸೊಳ್ಳೆಯಂತೆ ಹೊಸಕ ಹಾಕಿದ್ರು. ದೇಶವನ್ನ 60 ವರ್ಷಗಳ ಕಾಲ ಆಳಿದ ಕಾಂಗ್ರೆಸ್ ಮಾತ್ರ ಕೈಕಟ್ಟಿಕೊಂಡು ಪಾಕಿಸ್ತಾನದ ಕಡೆ ಮುಖ ಮಾಡಿತ್ತು. ಛೇ, 2019ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆರ್ಟಿಕಲ್ 370 ತೆಗೆದು ಕಾಶ್ಮೀರದ ಜನತೆಗೆ ಸ್ವತಂತ್ರ ಕೊಡ್ತಾ ಇದ್ದೀವಿ ಅಂದಾಗ ಪ್ರಪಂಚವೇ ಬೆಚ್ಚಿ ಬಿದ್ದಿತ್ತು. ಭಯೋತ್ಪಾದಕರು ಮನೆ ಮನೆಗೂ ನುಗ್ತಾರೆ ನೋಡಿ ಅನ್ನೋ ಗುಲ್ಲುಗಳು ಹಬ್ಬಿದವು. ಆದ್ರೆ ಆಗಿದ್ದೇ ಬೇರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಉರುಳಿಸಿದ ದಾಳಕ್ಕೆ ಕಲ್ಲು ಎಸೆಯುತ್ತಿದ್ದ ಕೈಗಳು, ಗನ್ನಿನ ಟ್ರಿಗರ್ ಒತ್ತುತ್ತಿದ್ದ ಬೆರಳುಗಳು ಕತ್ತರಿಸಿಯೂ ಕತ್ತರಿಸಿಯೂ ಹೋದವು. ಭಯೋತ್ಪಾದನೆ ಕಾಶ್ಮೀರದ ಕಡೆ ತಲೆ ಹಾಕಿ ಕೂಡ ಮಲಗಲಿಲ್ಲ. ಈಗ ನೋಡಿ, ಕಲ್ಲು ತೂರಾಟಗಳು ಇಲ್ಲವೇ ಇಲ್ಲ, ಬಂದ್ಗಳು ನಡೆಯುತ್ತಿಲ್ಲ. 2023ರಲ್ಲಿ ಗಡಿನುಸುಳುವಿಕೆ 0, ಸಾವಿನ ಸುದ್ದಿ ಬಂದ್. ಕಾಶ್ಮೀರದ ಪೊಲೀಸ್ ಠಾಣೆಯ ಪೇದೆಗೆ ಕಣ್ತುಂಬ ನಿದ್ದೆ ಬರ್ತಿದೆ, ಥ್ಯಾಂಕ್ಸ್ ಟು ಮೋದಿಜಿ. ಈ ಸಲ ಲಡಾಖ್ ನಲ್ಲಿ 15 ಟ್ರೆಕ್ಕಿಂಗ್ ಜಾಗಗಳು ಪ್ರವಾಸಿಗರಿಗೆ ತೆರೆದುಕೊಂಡಿವೆ. 1.88 ಕೋಟಿ ಪ್ರವಾಸಿಗರು ಕಾಶ್ಮೀರಕ್ಕೆ ನಿರ್ಭಯವಾಗಿ ಬಂದು ಹೋಗಿದ್ದಾರೆ. ಜಲ್ ಜೀವನ್ ಯೋಜನೆಯಿಂದ 33,495 ಕೊಳಾಯಿ ಸಂಪರ್ಕ ದೊರೆತಿದೆ. ಆವಾಸ್ ನಿಂದ 1,429 ಮನೆಗಳ ನಿರ್ಮಾಣ. 10 ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಭಾರತ್ ಜಾರಿಯಾಗಿದೆ. 3,464 ಕಾಶ್ಮೀರಿಗಳು ಮುಂದೆ ಬಂದು ಜನ್ಧನ್ ಖಾತೆ ತೆರೆದಿದ್ದಾರೆ. ಜಮ್ಮುವಿನಲ್ಲಿ IIM, IIIT, IIMS ಗಳು ಬಂದು ಕೂತಿವೆ. ಇದೆಲ್ಲ ಬಿಡಿ, 30 ವರ್ಷದ ನಂತರ ಮಲ್ಟಿಪ್ಲೆಕ್ಸ್ ತಲೆ ಎತ್ತಿದೆ. 34 ವರ್ಷದ ನಂತರ ಮೊನ್ನೆ ಮೊಹರಂ ಸಂಭ್ರಮ. ತಿರುಪತಿಯ ವೆಂಕಟೇಶ್ವರನ ದೇಗುಲ ಸಿದ್ಧವಾಗುತ್ತಿದೆ. ಏನೇ ಹೇಳಿ, ಈ ಸಲ G20 ಸಭೆ ಕಾಶ್ಮೀರದಲ್ಲೇ. ಪ್ರಧಾನಿ ನರೇಂದ್ರ ಮೋದಿ ಅವರ ದೆಸೆಯಿಂದ ಶಾರದೆಯ ತವರಲ್ಲಿ ಶಾಂತಿ ನೆಮ್ಮದಿಯ ಜಾತ್ರೆ ಶುರುವಾಗಿದೆ. ಹಿಂಗಿದ್ದಾಗ ಯಾರಿಗ್ ತಾನೆ ಗುಂಡು ಹಾರಿಸೋ ಗುಂಡಿಗೆ ಇರುತ್ತೆ.